Against my Lou. ನಿಮ್ಮೆಲ್ರಿಗೂ ಈ ಸ್ವೀಟ್ ಹಾರ್ಟ್ ಸಂತೋಷ್ ಮಾಡುತ್ತಿರುವ ಹೃತ್ಪೂರ್ವಕ ನಮಸ್ಕಾರಗಳು. ಇಂದುಲೇಖ ಬ್ರಿಂಗ್ ಆಯಿಲ್ ಅರ್ಪಿಸುವ ಪ್ಯಾಟ ಹುಡುಗಿರ್ ಹಳ್ಳಿ ಲೈಫ್ ಸೀಸನ್ 3 ಪವರ್ಡ್ ಬೈ ಫಾಗ್ ಬಾಡಿ ಸ್ಪ್ರೇ. ಇಂದಿನ ಆಟ ಪಾಠದ ಸಂಚಿಕೆಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಹಲೋ, ನಮಸ್ಕಾರ. ನಿನ್ನೆ ಪಾಠ ಕಲಿಸ್ರಿ, ಪಾಠ ಆದ್ಮೇಲೆ ಏನ್ ಮಾಡ್ತಿರಲ್ಲ ಶಾಲೆಯಲ್ಲಿ? ಆಟ ಆಟ ಆಟ. ಯಾರು ರೆಡಿ ಇದ್ದೀರಾ ಈಗ ಆಟಕ್ಕೆ? ನೀವೆಲ್ಲರೂ 18 ರಿಂದ 22 ವಯಸ್ಸು ತುಂಬಿರುವಂಥ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹುಡುಗಿಯರು. ಆದರೆ ನನ್ನ ಪ್ರಕಾರ ನಿಮಗಿನ ತುಂಬ ಯಂಗ್ ತುಂಬ ಎನರ್ಜೆಟಿಕ್ ಆಗಿರೋರು ಇನ್ನಷ್ಟು ಜನ ನಮ್ಮೂರಲ್ಲಿದ್ದಾರೆ. ಯಾರು ಗೊತ್ತಾ? ನಮ್ಮ ಈ ರಾಯ ಸಮುದ್ರದ ಹಳ್ಳಿ ಹೆಂಗಸರು. ನನ್ನ ಪ್ರಕಾರ ಇವತ್ತಿಗೂ ಅವರು ಎಷ್ಟು ಗಟ್ಟಿಮುಟ್ಟಾಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣವೇ ಅವ್ರು ಮಾಡುವಂಥ ಕಷ್ಟವಾದ ಕೆಲಸಗಳು. ಅವರು ಪ್ರತಿದಿನ ಹೊಲ ಗದ್ದೆ ಕಾಡು ಮೇಡು ಅಂತ ಕಿಲೋಮೀಟ್ರ್ 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 ತನಕ ನಡೆದು ಅವ್ರ ಜೀವನನ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ನಾವು ಇವತ್ತು ನಿಮಗೊಂದು ಸ್ಪೆಷಲ್ 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 ಟಾಸ್ಕ್ ಕೊಡ್ತಾಯಿದ್ವಿ. ಏನು ಗೊತ್ತಾ? ಕಾಲೆಳೆದು ಮಣ್ಣು ಮುಗಿಸೋ ಆಟ. ಈ ಆಟದ ಹೆಸರು ಯಾವುದು ಅಂತ ಗೊತ್ತಾ? ಕಬಡ್ಡಿ. ಕಬಡ್ಡಿ. ಈಗ ನಿಮ್ಮ ಜೊತೆ ನಮ್ಮ ಹಳ್ಳಿ ಹೆಂಗಸು ಸೇರಿದ್ರೆ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಹೇಳಿ? ಅಖಿಲ ಮೇಲಾಣೆಗೂ ನಾವೇ ಗೆಲ್ಲೋದು. ಅಖಿಲ ಮೇಲಾಣೆಗೂ ನೀವೇ ಗೆಲ್ತೀರಾ? ಹೌದು. ಓಕೆ, ನನಗೆ ಯಾಕೋ ಕಾನ್ಫಿಡೆನ್ಸ್ ಇಲ್ಲ, ಬಟ್ ಈ ಕಾನ್ಫಿಡೆನ್ಸ್ನ ಇನ್ನೊಂದು ಚೂರು ಸ್ಟ್ರಾಂಗ್ ಮಾಡೋದಕ್ಕೆ ನಾನೊಂದು ಸ್ಮಾಲ್ ಸ್ಮಾಲ್ ಸ್ಟ್ರೆಂತ್ ಫೇವರಿಂಗ್ ಐಡಿಯಾ ಕೊಡ್ತೀನಿ. ರೆಡಿನಾ? ನಿಮ್ಮ ಜೊತೆ ನೀವು ಇನ್ನೊಂದು 4 ಜನ ಸೇರಿಸ್ಕೊಳ್ತೀರಾ. ಅವರೇ ಈ ರಾಯ ಸಮುದ್ರದ ಗಟ್ಟಿಮುಟ್ಟಾಗಿರುವಂಥ ಹೆಂಗಸರು. ಓಕೆ, ಈಗ ತಂಡ ಡಿವೈಡ್ ಮಾಡೋ ಸಮಯ. ಶಾಂತಿ ಟೀಮ್ ಅವ್ರ ಕೈ ಎತ್ತಿ ಒಂದು ಕಡೆ ಹೋಗಿ. ಶಾಂತಿ ಟೀಮ್ ಅವರು, ಕ್ರಾಂತಿ ಟೀಮ್ ಅವರು. ಓಕೆ, ಕ್ರಾಂತಿ ಟೀಮಲ್ಲಿ 4 ಜನ ಇದ್ದೀರಾ, ಶಾಂತಿ ಟೀಮಲ್ಲಿ 3 ಜನ ಇದ್ದೀರಾ. ಈ ಆಟಕ್ಕೆ ಬೇಕಾಗಿರೋ ಎಷ್ಟು ಜನ? 7 ಜನ. ಕಬಡ್ಡಿ ಆಟಕ್ಕೆ ಬೇಕಾಗಿರೋದು 7 ಜನ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ತೊಡೆ ತಟ್ಟಿ ರಾಯ ಸಮುದ್ರದ ಹಳ್ಳಿಯೊಳಗೆ ಹೋಗಿ ಗಟ್ಟಿಮುಟ್ಟಾಗಿರೋ ಹೆಂಗಸರಿಗೆ ನಮಸ್ಕಾರ ಮಾಡಿ ಅವರಿಗೆ ಆಟದ ರೂಲ್ಸನ್ನು ಹೇಳಿಕೊಟ್ಟು ಅವರು ನಿಮ್ಮ ಜೊತೆ ಟೀಮ್ಮೇಟ್ ಆಗಿ ಈ ಆಟ ಇನ್ನೂ ಭರ್ಜರಿ ಆಟ ಮಾಡೋಂಗೆ ನೀವು ಶಾಂತಿ ಮತ್ತು ಕ್ರಾಂತಿ ಇಬ್ಬರು ಎರಡು ತಂಡ ಆಗ್ತೀರಿ ಅಂತ. ಕ್ಲಿಯರ್? ಅಥವಾ ನಿಮಗೆ ಆಟದಲ್ಲಿ ಒಂದೆರಡು ವೀಕ್ ಕಂಟೆಸ್ಟೆಂಟ್ಸ್ ಇದ್ದರೆ ನಿಮಗೆ ಸಬ್ಸ್ಟ್ಯೂಟ್ ಅಂತ ಇಬ್ಬರನ್ನ ಆಯ್ಕೆ ಮಾಡ್ಕೋಬೋದು. ನೀವು ಸಬ್ಸ್ಟ್ಯೂಟ್ ಅಂದಾಗ ಒಂದು ಮಾತು, ಇಂಚರ ಅವರೇ, ನಿಮ್ಮೊಬ್ಬರಿಗೆ ಈ ಆಟದಲ್ಲಿ ನಾನು ಮಾಡ್ತಿರೋ ಒಂದು ಚಿಕ್ಕ ರಿಯಾಯಿತಿ. ಕಬಡ್ಡಿ ಟಾಸ್ಕಲ್ಲಿ ನೀವು ಆಡಕ್ಕೆ ರೆಡಿ ಇದ್ದೀರಾ? ರೆಡಿ ಸರ್. ನನ್ನ ಪ್ರಕಾರ ಈ ಆಟದಲ್ಲಿ ನೀವು ಒಂದು ರೌಂಡ್ ಮಾತ್ರ ಆಡ್ತೀರಾ, ಅದ ನಂತರ ಆ ಟೀಮಿಗೆ ಸಪೋರ್ಟ್ ಮಾಡಿ ಒಂದೊಳ್ಳೆ ಸಬ್ಸ್ಟ್ಯೂಟ್ ಆಗಿ ಉಳ್ಕೊಳ್ತೀರಾ. ಫೈನ್, ಸರಿನಾಮ? ಓಕೆ ಸರ್. ಶಾಂತಿ ಟೀಮ್, ಕ್ರಾಂತಿ ಟೀಮ್, ನೀವು ನಿಮಗೆ ಟಫೆಸ್ಟ್ ಸ್ಟ್ರೆಂತ್ ವಾಯ್ಸ್ ಮೈಂಡ್ ವಾಯ್ಸ್ ಎಲ್ಲದಕ್ಕಿಂತ ಸ್ಟ್ರಾಂಗ್ ಇರೋವಂಥ ಒಬ್ಬ ಕೋ ಕಂಟೆಸ್ಟೆಂಟ್ ಆಯ್ಕೆ ಮಾಡ್ಕೊಳ್ಳಿ. ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಈ ಆಟ ಆಡೋದಕ್ಕೆ ಬೇಕಾಗಿರೋದು 4 ವಿಷಯ. ಒಂದು, ಒಗ್ಗಟ್ಟು. ಎರಡನೇದು, ಬಲ, ಅಂದರೆ ನಿಮ್ಮ ಮೈಯಲ್ಲಿ ಸ್ಟ್ರೆಂತ್ ಇರಬೇಕು. ಮೂರನೇದು, ಚಾಣಕ್ಯತೆ, ಅಂದರೆ ಆಟದಲ್ಲಿ ಚುರುಕ ಇರಬೇಕು. ನಾಲ್ಕನೇದು, ಆಟ ಗೆಲ್ಲಬೇಕು ಅನ್ನೋ ಒಂದು ಛಲ. ಇವೆಲ್ಲರೂ ಈ 4 ವಿಷಯನ ಇಟ್ಕೊಂಡು ಈ ಆಟದಲ್ಲಿ ಆಡಿದ್ರೆ ಮಾತ್ರ ಇವತ್ತಿನ ಟಾಸ್ಕಲ್ಲಿ ನೀವು ಗೆಲ್ಲಕ್ಕಾಗೋದು. ಕಬಡ್ಡಿ ಆಟ ಆಡೋದಕ್ಕೆ ನೀವು ರೆಡಿ ಅಂದರೆ ನಾನು ರೆಡಿ. ಹೋಗೋಕ್ಕಿಂತ ಮುಂಚೆ ಬನ್ನಿ, ಮಾಡೋಣ 1 2 3. ಓಕೆ, ಸಿಗೋಣ ಅಖಾಡದಲ್ಲಿ. ಸಿ ಯು ಗರ್ಲ್ಸ್. ಇಲ್ಲಿವರೆಗೂ ಟೀ ಶರ್ಟ್ ಎಲ್ಲ ಮುಚ್ಕೊಂಡ್ಬಿಟ್ಟಿರುತ್ತೆ, ಮುಖ ಒಂದ್ ಮಾತ್ರ ಕಾಣಿಸ್ತಿರುತ್ತೆ. ಓಕೆನಾ? ಅಲ್ಲ
कबड्डी कबड्डी हल्ली देह बोनस कबड्डी 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 दूरी आगे यार काल यार अलितर यार मन मुक्तर नोड़ अदिकना मुंचे लेट्स वेलकम नम्म कबड्डी पंद्य शांति टीम ईगा ई आटद पंद्य शुरुआत मुंचे नम्म इन्नोंदु तंड रेडी लेट्स वेलकम नम्म क्रांति तंडा लेट्स वेलकम क्रांति तंडा मोदलने साल नीवु ई अखाडक बंदिदिरा नीवु हाकिरो कास्ट्यूम इंद हिडिदु ನಿಮ್ಮ ಎಂಟ್ರಿ ನಿಮ್ಮ ಎನರ್ಜಿ ಎಲ್ಲೋಂ ಕಡೆ ತುಂಬಾ ಮೆಚ್ಚಿದ್ದೀನಿ ಕ್ರಾಂತಿ ಎಸ್ ಸರ್ ನೀವು ಟೀಮ್ ಆಯ್ಕೆ ಮಾಡ್ಕೊಂಡ್ರು ರಾಯ ಸಮುದ್ರಕ್ಕೆ ಹೋಗಿ ಹೇಗಿತ್ತು ನಿಮ್ಮ ಎಕ್ಸ್‌ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಸರ್ ಆಕ್ಚುಲಿ ಹುಡುಕ ತುಂಬಾ ಕಷ್ಟ ಆಯ್ತು ಹುಡುಗಿನ ಹುಡುಕಿಬಿಡುವಾಯ್ತು ಬಟ್ ಆಂಟಿದಿರನ್ನ ತುಂಬಾ ಕನ್ವಿನ್ಸ್ ಮಾಡಬೇಕಾಯ್ತು ಯಾರು ಆಂಟಿನ ಕಾಣಿಸಲ್ಲಪ್ಪ ಇಲ್ಲಿ ಯಾರು ಇಲ್ಲ ಆಂಟಿ 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 ಆಗಿರೋ ಕೈಯೇ ತಪ್ಪ ನೀ ಬಿಡಿ ಓಕೆ ಈಗ ಶಾಂತಿ ತಂಡ ಓಕೆ ಕ್ಯಾಪ್ಟನ್ ಹೇಳಿ ಸರ್ ಹೇಗಿತ್ತು ನಿಮ್ಮ ಕಂಟೆಸ್ಟೆಂಟ್ಸ್ ನ ಆಯ್ಕೆ ಮಾಡೋದಲ್ಲಿ ಹೇಗಿತ್ತು ನಾವು ಇದ್ದಿದ್ದೆ 3 ಜನ ಸೋ ನಾವು ಇನ್ನ ಒಬ್ಬರು ಅವರಕ್ಕಿಂತ ಒಬ್ಬರು ನೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡಬೇಕಿತ್ತು ಏ ನೀ ಬಿಡಿ ನೀವು ಅವರೇ 3 ಏ ನಿಮ್ಮ ಗೇಮ್ ಗುಣಬ ನೀವು ಯಾರು ಹೇಳಿದ್ರಿ ಒಬ್ಬರು ನಾನು ಇಲ್ಲಿ ನೋಡಿದ್ರೆ 3 ರಾಗಷ್ಟಕ್ಕೆ ಆಯ್ತು ಏ ಕಮ್ ಆನ್ ನೋಡಾ ಇಲ್ಲಿಂದ ಓಕೆ ಹೇಳಿ ರಾಗಷ್ಟಕ್ಕೆ
ಅಂದ್ರೆ ತುಂಬಾ ಹುಡುಕಿದ್ವಿ, ಹುಡುಗಿ ಬೇಗ ಸಿಕ್ಬಿಟ್ರು. ಆಂಟಿ ನಮಗ್ ಸಿಗ್ಲಿಲ್ಲ, ಅವ್ರ ಕಾಲ್ ಹಿಡ್ದಿ ಇಲ್ಲ ನೀವ್ ಆಡಕ್ಕಾಗುತ್ತೆ ಬನ್ನಿ ಅಂತ ಅವ್ರಿಗೆ ಒಂದ್ಸಲ ಪ್ರಾಕ್ಟೀಸ್ ಕೊಟ್ಟು ಮನೆ ಹತ್ರನೇ ಅವ್ರ ಕೈಲಿ ಆಗುತ್ತೆ ಅಂತ ಅಂದ್ಮೇಲೆ ಕರ್ಕೊಂತ ಬಂದ್ವಿ. ಹುಡುಕಿದ್ರೆ ಭಗವಂತನ ಸಿಗುತ್ತೆ ಅಂತ. ಹೌದು ಸಿಕ್ಕಿದ್ರ? ಸಿಕ್ಕಿದ್ರು, ಭಗವಂತನ ತರಾನೇ ಯಾರು ಸಿಕ್ಕಿದ್ರು. ಅಬ್ಬಾ, ಓಕೆ. ನಮ್ಮ ಪ್ಯಾಟ್ ಹುಡುಗಿರ ಹಳ್ಳಿ ಲೈಫ್ ಮಾಡಿರುವಂತ ಪ್ರತಿಯೊಬ್ಬ ಸ್ಪರ್ಧಿಗಳು ಎಲ್ಲೋ ಒಂದ್ ಕಡೆ ನಿಮ್ ಮನಸ್ ಗೆದ್ದಿದ್ದಾರೆ ಅನ್ಸುತ್ತೆ. ನೀವು ಅವ್ರನ್ನ ಪ್ರೀತಿ ಮಾಡಿದೀರಾ? ನೀವು ಈ ರಾಯ ಸಮುದ್ರ ನಿಮ್ಮ ಮುಂದೆ ಈ ಅಖಾಡದಲ್ಲಿ ನಾವು ಮಾಡಿರೋ ಈ ಕಬಡ್ಡಿ ಪಂದ್ಯಕ್ಕೆ ನಮ್ಮ ಕಡೆ ಕ್ರಾಂತಿ ಟೀಮ್, ಶಾಂತಿ ಟೀಮ್ ಸಿದ್ಧರಾಗಿದ್ದೀವಿ. ಕಬಡ್ಡಿ 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 ಕಬಡ್ಡಿ. ಕ್ರಾಂತಿ ತಂಡ, ನೀವು ಟೀಮ್ ಆಗಿ ಗೆದ್ರೆ ಪ್ರತಿಯೊಬ್ಬರಿಗೂ ನಿಮಗೆ ಸಿಗ್ತಾ ಇರೋದು 50 50 50 50. ಸೊ ನಿಮಗೆ ಸಿಕ್ಕಿರುವಂತ ಒಂದು ಗ್ರೇಟ್ ಗೋಲ್ಡನ್ ಆಪರ್ಚುನಿಟಿ. ಶಾಂತಿ ಟೀಮ್, ಅಪ್ಪಿ ತಪ್ಪಿ ನೀವು ಸೋತ್ರೆ ಈ ಕಬಡ್ಡಿ ಪಂದ್ಯದಲ್ಲಿ ನಿಮಗೆ ಸಿಗುವಂತ ಅಂಕಗಳು 20 20 20. ಓಕೆ, ಆಟ ಆದ್ಮೇಲೆ ರೂಲ್ಸ್ ಇರಲೇಬೇಕು ಅಲ್ವಾ? ಹೌದಾ ಅಲ್ವಾ? ಈ ರೂಲ್ಸ್ ಹೇಳೋದಕ್ಕೆ ನಮ್ಮ ಜೊತೆ ನಮ್ಮ ರೆಫರೀಸ್, ನಮ್ಮ ಜಡ್ಜಸ್. ಬನ್ನಿ, ಜೋಳದ ಚಪ್ಪಾಳ ನನಗೆ ಬರಲೇ. ನಿಮ್ಮೆಲ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸ್ವಾಗತ, ಸುಸ್ವಾಗತ. ಚಪ್ಪಾಳ ಬರ್ತೀವಿ ಸರ್. ನಿಮ್ಮ ಪರಿಚಯ? ನಾಗರಾಜ್ ಉಪ್ಪಿ ಬಿ, ತಾಲೂಕ್ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು, ಎಚ್ ಪಿ ಎಸ್ ಮುರುಕನಹಳ್ಳಿ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಪರಿಚಯ? ಮಹೇಶ್ ಬಿ ಎಸ್, ದೈಹಿಕ ಶಿಕ್ಷಣ ಶಿಕ್ಷಕ. ನನ್ನ ಹೆಸರು ರಾಜಮ್ಮ ಎಮ್ ಎಸ್, ಸರ್ಕಾರಿ ಪ್ರೌಢಶಾಲೆ ಹೊಸವಳಲು. ನಾನು ದೈಹಿಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸ್ವಾಗತ ನಿಮಗೆ ಸರ್. ನಿಮ್ಮ ಪರಿಚಯ? ಲೋಕೇಶ್ ಎಚ್ ಸಿ, ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ಕೇರ್ಪೇಟ್. ರಾಘವೇಂದ್ರ, ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ಕೇರ್ಪೇಟ್. ಸರ್, ಕಬಡ್ಡಿ ಪಂದ್ಯದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ದಯವಿಟ್ಟು ನೀವು ತಿಳಿಸಿ. ಮೊದಲಿಗೆ ನನ್ನ ಅಂಕಣದ ಪರಿಚಯ ಮಾಡ್ಕೊಡ್ತಾನೆ. ಮಾಡ್ಕೊಡಿ. ಓಕೆ. ಓಕೆ, ಪ್ಯಾಟ್ ಹುಡುಗಿರ ನಿಮ್ಮೆಲ್ಲರೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅರ್ಥ ಆಯ್ತಾ? ನಿಮ್ಮ ಟೀಮ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಯಾರು? ದುಂದುವಿ ಅಂದ್ರೆ ರಮ್ಯಾ. ನಿಮ್ಮ ಟೀಮ್ ಅಲ್ಲಿ ರಮ್ಯಾ ಮತ್ತೆ ದುಂದುವಿ ಇವರಿಬ್ಬರು ಸಬ್ಸ್ಟಿಟ್ಯೂಟ್ ಆಗಿದ್ದೀರಾ. ಓಕೆ, ರಾಘಶ್ರೀ ನಿಮ್ಮ ಟೀಮ್ ಅಲ್ಲಿ? ರಮ್ಯಾ, ಪ್ರಿಯಾ, ಲಕ್ಷ್ಮೀ ದೇವಮ್ಮ. ಲಕ್ಷ್ಮೀ ದೇವಮ್ಮ, ರಮ್ಯಾ ಮತ್ತೆ ಪ್ರಿಯಾ, ಮೂರು ಜನ ನಿಮ್ಮ ಟೀಮ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಆಗಿದ್ದಾರೆ. ಓಕೆ, ಆಡಕ್ ಬಂದಿರೋರು 7 ಜನ, ನಿಮ್ ನಿಮ್ ಪೊಸಿಷನ್ ಇಟ್ಕೊಳ್ಳಿ. ಕ್ರಾಂತಿ ತಂಡದ ಕ್ಯಾಪ್ಟನ್ ಮುಂದೆ ಬನ್ನಿ, ಶಾಂತಿ ತಂಡದ ಕ್ಯಾಪ್ಟನ್ ಮುಂದೆ ಬನ್ನಿ. ಯಾರು ಬೇಕು? ಕ್ರಾಂತಿ ತಂಡಕ್ಕೆ ಸಿಕ್ಕಿದೆ ಹೆಡ್ಸ್. ಜೋರ ಚಪ್ಪಾಳೆ ಬರಲಿ. ಏನ್ರಿ ಬಿಟ್ಕೊಬಿಡ್ರಿ. ರೈಡರ್ ಸೇಫ್ ಪಾಯಿಂಟ್ ಟು ಶಾಂತಿ ಟೀಮ್. ನಮ್ಮ ಅಕ್ಷಿತಾ ಬುಜ್ಜಿಯರ್ ಬರ್ತೀವಿ ಎಲ್ರು ಬಜ್ಜಿ ಮಾಡೋದಕ್ಕೆ. ರೆಡಿ? ಕಬಡ್ಡಿ 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 ಬರ್ಲಿ. ಕಾದು ಚಪ್ಪಾಳ ಅಷ್ಟೇ ಅಷ್ಟೇ ಅಕ್ಷಿತಾ, ಬಾ ಬಾ ಬಾ, ಬಿಡ್ಬೇಡ, ಚಪ್ಪಾಳ ಬರ್ಲೆ. ಕಮಾನ್ ಕಮಾನ್, ಕಬಡ್ಡಿ ಯಾವ್ದಕ್ಕೆ ಕೇಳ್ಬೇಕು. ಕಾಲ್ ಕಾಲ್ ಯೂಸ್ ಮಾಡೋ, ಯೂಸ್ ಮಾಡೋ ತಲೆನ. ಬರ್ತಾ ಇದ್ರೆ ನಮ್ಮ ಶಾಂತಿ ತಂಡದ ಟೈಗರ್ ರೆಸ್. ರೆಡಿ 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 ರೆಡಿ.
ಹೋಗಿ ಶಾಂತಿ ಕಡೆಯಿಂದ ಬರ್ತಿದಾರೆ ನಮ್ಮ ಚಂದುಳ್ಳಿ ಚಲುವೆ ಹೋಗ್ಲಿ ಜೋರ ಚಪ್ಪಾಳೆ ಬಾ 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 ಹಿಡ್ಕ ಹಿಡ್ಕ ಹಿಡ್ಕಳೆ ಹಿಡ್ಕ ಬಿಡ್ಕೋಬೇಡೆ ಎಲ್ಲ ಒಂದ್ ಕಡೆ ಊಫಿಯಲ್ಲಿ ಗೆದ್ದಿದ್ರೆ ನೀವು ಆದ್ರೂ ನನ್ನ ಕ್ರಾಂತಿ ತಂಡದ ಜೊತೆ ನಮ್ಮ ಶಾಂತಿ ತಂಡಕ್ಕೆ ಬರ್ಲಿ ಒಂದು ಜೋರದ ಚಪ್ಪಾಳೆ ಪ್ಲೇಸ್ ಯಾಕೋ ಬುಜ್ಜಿ ಅವರೇ ನಿಮ್ ವಾಸ್ತುನೇ ಸರಿ ಇಲ್ಲ ನಿಮಗೆ ಸಿಗ್ತಾ ಇರೋದು ಎರಡನೇ ಅವಕಾಶ ಕಳ್ಕೋಬೇಡಿ ರೆಡಿನಾ ನಿಮ್ 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 ಟೀಮ್ ಮೇಟ್ಸ್ ನ ಮೋಟಿವೇಟ್ ಮಾಡ್ಕೊಳ್ಳಿ ಪ್ಲಾನ್ ಮಾಡ್ಕೊಳ್ಳಿ ಇದು ಆಟ ಓಕೆ ರೆಡಿ ಓವರ್ ಟು ರೆಫ್ರಿ ಬರೋ ಸ್ಪೀಡ್ ನೋಡಿದ್ರೆ ಎಲ್ಲ ಕಡೆ ಹತ್ತು ಜನ ಮುಟ್ಟೋಗೋ ತರ ಹೋಗ್ತೀರಾ ಹೋಗಿ ಹೋಗೋಣ ನುಗ್ಗೆ ಬರ್ಲಿ ಬರ್ಲಿ ಚಪ್ಪಾಳೆ ಚಪ್ಪಾಳೆ ಅದು ಆಟ ಅಂದ್ರೆ ಸಣ್ಣಗಿದಾರ ಚೆನ್ನಾಗಿ ಆಡ್ತೀರ ಆಡಿ 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 ಸಪೋರ್ಟ್ ಮಾಡಿ ಸಪಾಡಿ ಬಾ ಮುಂದೆ ಬಾ ಮುಂದೆ ಬಾ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಳ್ಳಿ ಒಳಗೆ ಬರ್ಲಿ ಒಳಗೆ ಬಿಡು ಒಳಗೆ ಬಿಡು ಅಲ್ಲ ರೀ ಕ್ರಾಂತಿ ತಂಡ ಒಳಗೆ ಬಿಟ್ಟಾಡ್ರಿ ಹಿಡ್ಕೊಳ್ಳಿ ಓಕೆ ರೆಡಿ ನಮ್ಮ ಸಾಕಮ್ಮಗೆ ಚಪ್ಪಾಳೆ ಬರ್ಲಿ ಚಪ್ಪಾಳೆ ಚಪ್ಪಾಳೆ ಕಾಲ್ ಕಾಲ್ ಯೂಸ್ ಮಾಡೋ ಯೂಸ್ ಮಾಡೋ ತಲೆನ ಪಾಯಿಂಟ್ ಟು ಶಾಂತಿ ಟೀಮ್ ಈಗ ಕ್ಯಾಪ್ಟನ್ ನಿಮ್ ಕಡೆಯಿಂದ ಸಣ್ಣಮ್ಮನ ಕಲಿಸ್ಕೊಡಿ ಸಣ್ಣಮ್ಮ ನಿನಗೋಸ್ಕರ ಮೂರ್ ಜನ ಕಾಯ್ತಿದಾರೆ ಹೋಗಮ್ಮ ತೋರ್ಸು ಕಬಡ್ಡಿ ಏನ ಅಂತ ಒಳಗೋಗಮ್ಮ ಸಣ್ಣಮ್ಮ ಒಳಗೋಗ ಕಬಡ್ಡಿ 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 ಓಕೆ ಪ್ರೇಮ್ ಅವರೇ ಇವನ್ ಕಬಡ್ಡಿ ಕಬಡ್ಡಿ ಅಂದ್ರೆ ಇಲ್ಲ ಬಾಬಾ ಅಂತ ಕರೆದ್ರು ಓಕೆ ಬನ್ನಿ ಬನ್ನಿ ರೆಡಿ ಓಕೆ ಕ್ರಾಂತಿ ಟೀಮ್
ನಮ್ಮ ಕ್ರಾಂತಿ ತಂಡದವರು ತುಂಬಾ ಕಷ್ಟಪಟ್ಟು ಒಂದು ಪಾಯಿಂಟ್ ಅಂತ ತಗೊಂಡಿದ್ದಾರೆ. ಜೋರಾ ಚಪ್ಪಾಳೆ ಬರಲಿ ಕ್ರಾಂತಿ ತಂಡಕ್ಕೆ ಚಪ್ಪಾಳೆ. ಗೊತ್ತಾಯ್ತು ಪಾಯಿಂಟ್ ಬಂದಿರೋದು ಊಫಿಮಾ, ಬರೀ ಮಿಸ್ಟೇಕ್ ಇಲ್ಲ. ಆಡಿ ಹೋಗಿ ಕ್ರಾಂತಿ ತಂಡದ ಗೌರವ ನೀವು. ರಡಿ 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 ಅಷ್ಟೇ ರಾಜಸಿನ ಒಂದೇ ಹುಲಿ ಹುಲಿ ಬೇಟೆ ಆಡ್ತಿದೆ. ಹುಲಿ ಹುಲಿ ಬೇಟೆ ಆಡಕ್ಕೆ ಬಂದಿದೆ ಹುಲಿ. ಕ್ರಾಂತಿ ತಂಡದ ಗೌರವನ ಉಳಿಸ್ಕೊಳಮ್ಮ. ಒಂದ್ ಪಾಯಿಂಟ್ ತಗೋ. ರೆಡಿ ರೈ ಗೋ. ನೀವ್ ಹೋಗ್ಬಿಟ್ರ ಔಟ್. ಹೋಗ ಸ್ಟೈಲ್ ನೋಡಿದ್ರೆ ಏನೋ ಐದ್ ಜನ ಮುಟ್ಟಕ್ ಹೋದ್ರಿ, ಹೋಗಿ ಮುಟ್ಬಿಟ್ಟು ಹಂಗೆ ಬೋನಸ್ ಔಟ್ ಅಂತಲ್ಲ. ಪಾ ಕ್ಯಾಪ್ಟನ್ ಸಣ್ಣಮನ್ ಕ್ಯಾಚ್ ಹಾಕೋ, ಹೋಗಿ ಮುಂದೆ ಹೋಗೋ, ರುಗ್ಗೋ. ಬರ್ತಾ ಇದಾರೆ ನಮ್ಮ ದೀಪ್ತಿ ಚೌಡಮ್ಮ. ರೆಡಿ ಗೋ 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 ಆಡ ಆಡ ಒಳಗೋಗೋ. ಕ್ರಾಂತಿ ತಂಡ ನಿನಗೆ ಒಂದು ಪಾಯಿಂಟ್ ಬೇಕು. ಮುಂದೆ ಬಾ ರವಿಕಾ, ಮುಂದೆ ಬಾ, ಹಿಡ್ಕೊಳ್ಳ. ಬಾ 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 ಒಳಗೆ ಒಳ ಆಟ ಆಡ್ಸಿ ಆಟ ಆಡ್ಸಿ. ಟಾರ್ಗೆಟ್ ಮಾಡಿ ಕ್ಯಾಚ್ ಆಡ್ಕೊಂಡು ಬನ್ನಿ. ಹೋಗಿ ಅಣ್ಣ ಮುನ್ನುಗ್ಗೆ ಮುನ್ನುಗ್ಗೆ. ಒಬ್ಬರ ಒಬ್ರು ಟಾರ್ಗೆಟ್ ಅಷ್ಟ. ರಾಜೇಶ್ ಗುರಿ ಇಡು, ಯೂಸ್ ಮಾಡಿ ಅಷ್ಟ 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 ಕ್ಯಾಚ್. ಅಯ್ಯೋ ಬನ್ನಿ ಒಬ್ಬರನ್ನ. ರವಿಕಾ ಕ್ಯಾಚ್ ಮಾಡ್ಕೋ, ಏನಾಗ್ಲಿ ಬಿಟ್ಕೋಬೇಡ. ಕಾಲ್ ಲಾಕ್ ಮಾಡ್ಕೋ, ನೋಡ ಕಾಲ್ ನೋಡ ಕಾಲ್ ನೋಡ. ಒಳಗ್ ಬರ್ಲಿ ಒಳಗ್ ಬರ್ಲಿ, ಆಟ ಆಡ್ಸು ಒಳಗ್ ಬರ್ಲಿ. ಬಾ 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 ಬಾಬಾ ಆಟ ಆಡ್ಸು ಆಟ ಆಡ್ಸು. ಬಾಬಾ ರವಿಕಾ ಏನಾಗ್ಲಿ ಬಿಟ್ಕೋಬೇಡ. ಶಾಂತಿ ಕೇ.
ಶಾಂತಿ ತಂಡ ಕ್ರಾಂತಿ ತಂಡ ಈ ಆಟದ ಎರಡನೇ ಅವಧಿ ಈಗ ಶುರುವಾಗ್ತಿದೆ Very good, very good. Okay, well tried, Inchira. Shanti Kadan, water, shuru maadi, prepare aage. Ashita, plan maadkoli, lock maadkoli, barli, olipadi. Olipadi, olugaadsi. Wait maadi, barli. Barli, barli, olipadi, olipadi, aata aadsi. Oggattal aadi, nimu gelu kandita. ಕ್ರಾಂತಿ ತಂಡ ಒಗ್ಗಟ್ಟಲ್ಲಿ ಆಡ್ಬೇಕು ಕ್ರಾಂತಿ ತಂಡದ ಬರ್ತಾ ನಮ್ಮ ಅಕ್ಷಿತಾ ಬಾ 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 ಅಷ್ಟೇ ಬಾಮಾ 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 ಕಮಾನ್ ಅಕ್ಷಿತಾ ಟಾರ್ಗೆಟ್ ಮಾಡ್ಕೋ ಟೈಮ್ ತಗೋ ಟೈಮ್ ತಗೋ ನೋಡ್ಕೋ ನೋಡ್ಕೋ ಹತ್ರ ಬಂದ ಮಾತ್ರ ನೋಡ್ಕೋ ಗುರಿ ಎಲ್ಲ ಕಡೆ ಕಣ್ಣಿರ್ಲಿ ಎಲ್ಲ ಕಡೆ ಕಣ್ಣಿರ್ಲಿ ಟೀಮ್ ಕ್ಯಾಪ್ಟನ್ ನೀವು ಬನ್ನಿ ಬನ್ನಿ ಒಬ್ರೆ ಒಬ್ರು ಈ ಕಡೆ ಬಲಗಡೆ ಎಲ್ಲ ಕಡೆ ಕಣ್ಣಿರ್ಲಿ अक्षिता पर्सनल बड़ा ओके शांति तंड के 20 पॉइंट क्रांति तंड ने मिस किया एर आट आड़ मजा माड़ी
कयूष और इंचरा ಕಷ್ಟಪಟ್ಟು ಗೆದ್ದಿದ್ದೀರಾ ಇದನ್ನ ತಗೊಳ್ಳಿ ಓಕೆ ಬದನೆಕಾಯಿ ಹಾರ ನಂಗೆ ಬೇಕಾಗಿದ್ದವರೇ ಆಡ್ಲಿಲ್ಲ ತುಂಬಾ ಬೇಜಾರಾಯ್ತು ಸಮಯ ಮುಗಿತಿದೆ ಬೇಗ ಲಾಕ್ ಮಾಡ್ಕೊಳ್ಳಿ ನಿಮ್ಮ ಕೊನೆಯ ಲಾಸ್ಟ್ 1 ಮಿನಿಟ್ ಓಕೆ ಬರ್ರಿ ಬರ್ರಿ ಲಾಸ್ಟ್ लास्ट वन मिनट बाबा बाबा हतो बंबतो एंटो एरो आरो आइदो नालको मोरो यंडो वंदो प्याटी हुड़की हल्ली लाइफ नोटो नोटो एंटो मजा प्याटी हुड़की हल्ली लाइफ ಭರ್ಜರಿಯಾದ ಈ ಆ ಕಾಡದಲ್ಲಿ ಇವತ್ತು ಗೆದ್ದಿರೋರು ನಮ್ಮ ಶಾಂತಿ ತಂಡ ಹೇಗನಿಸ್ತಿದೆ ಕ್ಯಾಪ್ಟನ್ ತುಂಬಾ ಖುಷಿ ಆಗ್ತಿದೆ ಓಕೆ ಈಗ ನಮ್ಮ ಪ್ಯಾಟೆ ಹುಡುಗಿರು ಮತ್ತೆ ಹಳ್ಳಿಯ ಚಂದುಳ್ಳಿ ಚೆಲುವರಿಗೆ ಆಟ ಕಲಿಸ್ಕೊಟ್ಟಿರುವಂತ ನಮ್ಮ ರೆಫರೀಸ್ ಮತ್ತೆ ಜಡ್ಜಸ್ ಗೆ ಧನ್ಯವಾದಗಳು ಹೇಳೋ ಸಮಯ ಬಂದಿದೆ ದಯವಿಟ್ಟು ವೇದಿಕೆ ಮೇಲೆ ಬರ್ರಿ ನಿಮ್ಮೆಲ್ರಿಗೂ ನಮ್ಮ ಇಡೀ ತಂಡದಿಂದ ಧನ್ಯವಾದಗಳು ಹೇಳ್ತಾ ನಿಮ್ಮ ಅಮೂಲ್ಯವಾದ ಒಂದು ಸಮಯ ನಮಗೂ ಮತ್ತೆ ನಮ್ಮ ಕಂಟೆಸ್ಟ್ ನೀಡಿದ್ಕೆ ತುಂಬಾ ತುಂಬಾ ಸಂತೋಷ ಈಗ ಗೆದ್ದವರಿಗೆ ಪ್ರೈಸ್ ಕೊಡೋಕಿನ ಮುಂಚೆ ಸ್ವಲ್ಪ ಕ್ರಾಂತಿ ಟೀಮ್ ಕ್ಯಾಪ್ಟನ್ ಬನ್ನಿ ಏನಾಯ್ತು ನಾನು ಯಾರು ಆಡಲ್ಲ ಅನ್ಕೊಂಡಿದ್ನೋ ಅವ್ರು ಜಾಸ್ತಿ ಆಡಿದ್ರು ಬಟ್ ಯಾರು ತುಂಬಾ ಸ್ಟ್ರಾಂಗ್ ನನಗೆ ಬೇಕಾಗಿದ್ದವರೇ ಆಡಲಿಲ್ಲ ತುಂಬಾ ಬೇಜಾರಾಯ್ತು ಸೋತವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅದಾದ್ಮೇಲೆ ಪ್ರತಿಫಲ ಸಿಗ್ಲೇಬೇಕು ಯಾವ ತಗೊಳ್ತೀರಾ ಫಸ್ಟು ಶಿಕ್ಷೆ ತಗೊಳ್ತೀರಾ ಓಕೆ ಎಲ್ಲರೂ ನನ್ನ ಕಡೆಯಿಂದ ಒಂದು ವಿಶೇಷವಾದ ತುಂಬಾ ದೂರದಿಂದ ಹ್ಯಾಂಡ್ ಮೇಡ್ ಕಸ್ಟಮೈಸ್ಡ್ ಮಾಡಿರುವಂತ ಒಂದು ಹಾರ ಇದೆ ಮೊದಲನೇದಾಗಿ ಟೀಮ್ ಕ್ಯಾಪ್ಟನ್ ಬನ್ನಿ 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 ಈ ಆಟದಲ್ಲಿ ನಾನು ಕ್ಯಾಪ್ಟನ್ ಆಗಿದ್ದೀನಿ ಅಂದ್ರೆ ನಿಮ್ಮಿಬ್ಬರು ಟೀಮ್ ಕ್ಯಾಪ್ಟನ್ ಆಗಿದ್ದೀನಿ ಕಷ್ಟಪಟ್ಟು ಗೆದ್ದಿದ್ದೀರಾ ಇದನ್ನ ತಗೊಳ್ಳಿ ಓಕೆ ಬದನೆಕಾಯಿ ಹಾರ ತಮಾಷೆ ಇಂಚರ ಬರಮ್ಮ ತಗೊಳಮ್ಮ ಚಪ್ಪಾಳ ಬರಲಿ ಕೊಡಗಿನ ಬೆಡಗಿ ನಿಮಗೆ ಸಿಗ್ತಾ ಇರೋದು ಬದನೆಕಾಯಿ ಹಾರ ಅಶ್ವಿನಿ ಈ ಅದ್ದೂರಿ ಅಖಾಡದ ಗೆಲುವನ್ನ ಪಡೆದಿರೋರು ನಮ್ಮ ಶಾಂತಿ ತಂಡ ಇವೆಲ್ಲರೂ ಎಲ್ಲೋ ಒಂದ್ ಕಡೆ ಒಗ್ಗಟ್ಟು ಬಲ ಚಾಣಕ್ಯತೆ ಇದು ಮೂರನ್ನ ಚೆನ್ನಾಗಿ ಬಳಸಿದ್ರಿ ಎಲ್ಲೋ ಒಂದ್ ಕಡೆ ಖುಷಿ ಆಯ್ತು ನಿಮ್ಮ ಆಟ ನಿಮ್ಮ ಆಟದ ಸ್ಟ್ರಾಟಜಿ ಕೊನೆದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಎಲ್ಲ ತುಂಬಾ ಚೆನ್ನಾಗಿ ಆಡಿದೀವಿ ಎಲ್ಲರೂ ನೀಟಾಗಿ ಮಾತು ಕೇಳಿದ್ರ ಅದಕ್ಕೆ ನಾವು ಗೆದ್ದಿತ್ತೀವಿ ಇವಾಗ ವೆರಿ ಗುಡ್ ನೀವು ನಿಮ್ಮ ಟೀಮ್ ಮೇಟ್ಸ್ ಎಲ್ಲರೂ ಪ್ಲಾನ್ ಮಾಡಿಕೊಂಡು ತುಂಬಾ 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 ತುಂಬಾನ ಚೆನ್ನಾಗಿ ಆಡಿದೀರಾ ನಿಮ್ಮೆಲ್ರಿಗೂ ನನ್ನಿಂದ ಒಂದು ಸಣ್ಣ ಪ್ರೀತಿಯ ಕಾಣಿಕೆ ಮೊದಲನೇದಾಗಿ ಬನ್ನಿ ಶಾಂತಿ ತಂಡ ವಿಜೇತರಾಗಿದ್ದರೆ ನಿಮಗೆ ನನ್ನ ಕಡೆಯಿಂದ ಒಂದು ಸಣ್ಣ ಸಿಹಿಯಾದ ಕಾಣಿಕೆ ಏನ್ ಗೊತ್ತಾ ಜಿಲಾಬಿ ಅವರಿಗೆ ಬದನೆಕಾಯಿ ಹಾರ ಆದ್ರೆ ನಿಮಗೆ ಜಿಲೇಬಿ ಹಾರ ಶಾಂತಿ ತಂಡದವರೇ ಬನ್ನಿ ಕ್ಯಾಪ್ಟನ್ ಮೊದಲನೇದಾಗಿ ನಮ್ಮ ಜಿಲೇಬಿ ಹಾರ ಇವ್ರಿಗೆ ನೀಡ್ತಾ ಇದ್ದೀನಿ ಅಭಿನಂದನೆಗಳು ಯಾಪಲ್ ತಿನ್ಕೋಬಿಡಿ ನಮ್ಮ ನೆಕ್ಸ್ಟ್ ವೀರಾದಿ ವೀರ ದೀಪ್ತಿ ಅವರೇ ನಿಮಗೂ ಸಹ ಜಿಲೇಬಿ ಹಾರ ಕಂಗ್ರಾಚುಲೇಷನ್ಸ್ ಓಕೆ ಬಾಮ ಸಣ್ಣಮ್ಮ ಆಟ ಅಂತೂ ಆಡಿಲ್ಲ ಚೆನ್ನಾಗಿ ತಿಂದು ಮೈ ಬಿಡಿಸು ಚಪ್ಪಾಳೆ ಓಕೆ ನಿಮ್ಮೆಲ್ರಿಗೂ ಜಿಲೇಬಿ ಕೊಡ್ತೀವಿ ಹಾರ ಬೇಡ ಓಕೆ ಹೋಗೋಕ್ಕಿನ ಮುಂಚೆ ನಮ್ಮ ಶಾಂತಿ ತಂಡಕ್ಕೆ ಅವರು ಮಾಡಿರೋ ಪ್ರಯತ್ನಕ್ಕೆ ನಾವು ಕೊಡ್ತಿರೋ ದೊಡ್ಡ ಬಿಗ್ ಕಪ್ ಬಿಗ್
ಓಪನ್ ಕಂಗ್ನಮ್ ಸ್ಟಾರ್ ಕಂಗ್ನಮ್ ಸ್ಟಾರ್ ಈ ಟ್ರೈಗೆ ಬೇಕಾಗಿಲ್ಲ ಈ ಶೋ ಬರಬೇಡಿ ನೀವು ಹೇಗಿದ್ದೀರಾ ಪೇಟೆ ಹುಡುಗಿ ಓಕೆ ಸಮಯ ವೇಸ್ಟ್ ಮಾಡಿದೆ ಇವತ್ತು ನಾನು ಏನಕ್ಕೆ ಬಂದಿದ್ದೀನಿ ಇವತ್ತೇನು ಚರ್ಚೆ ಆಗ್ತಿದೆ ಅದ್ರ ವಿಷಯಕ್ಕೆ ಬರೋಣ ಮೊದಲನೇದಾಗಿ ಅಕ್ಷಿತಾ ನೀವತ್ತೊಂದು ಟಾಸ್ಕ್ ಕೊಟ್ಟಿದ್ರಿ ನಿಮಗೆ ಕಬಡ್ಡಿ ಆಡೋ ಟಾಸ್ಕ್ ನೀವು ಆ ಟೀಮ್ನ ಕ್ಯಾಪ್ಟನ್ ಆಗಿದ್ರಿ ಸೊ ದಯವಿಟ್ಟು ತಿಳಿಸಿ ನನಗೆ ನಿಮ್ಮ ಟೀಮ್ ಯಾಕೆ ಸೋತ್ತು ಸರ್ ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ತುಂಬ ಚೆನ್ನಾಗೇ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಸರ್ ಒಬ್ಬರು ಲೇಡಿ ಮೇಲೆ ಡಿಪೆಂಡ್ ಆಗಿದ್ವಿ ನಾವು ಅಂದರೆ ಅವರು ಒಬ್ಬರು ಸ್ಟಾಕ್ ನಡೆಸಿದಾರಾಗಿದ್ರು ಅದು ಬಿಟ್ಟು ನಾವೆಲ್ಲ ಆಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರು ಬಟ್ ಇನ್ ದ ಲಾಸ್ಟ್ ಮೂಮೆಂಟ್ ಆ ಲೇಡಿ ಬ್ಯಾಕ್ಔಟ್ ಮಾಡಿಬಿಟ್ರು ಶಿ ಟೋಲ್ಡ್ ನೋ ಐ ಕಾಂಟ್ ಪ್ಲೇ ಐ ಆಮ್ ಫೀಲಿಂಗ್ ಕೋಲ್ಡ್ ನನಗೆ ಲೇಡಿ ಸಪೋರ್ಟ್ ಮಾಡಿಲ್ಲ ಆಂಟಿ ಸಪೋರ್ಟ್ ಮಾಡಿಲ್ಲ ಅವ್ರ ಕಾಲ್ ಚೆನ್ನಾಗಿರಲ್ಲ ಅವ್ರ ಮೈ ಹುಷಾರಿಲ್ಲ ಅದ್ರ ಬಗ್ಗೆ ಅವಶ್ಯಕತೆ ಇಲ್ಲ ನಾನು ಹೇಳ್ತಿರೋದು ಟೀಮ್ನ ಕ್ಯಾಪ್ಟನ್ ನೀವು ಸೋತಿರೋದು ನೀವು ನೀವು ಸ್ಕೋರ್ ಬೋರ್ಡ್ ನೋಡಿದ್ರ 6-27 ಎಲ್ಲೋ ಒಂದು ಕಡೆ ಮ್ಯಾಚಿಂಗೇ ಇಲ್ಲ ನಾಚಿಕೆಗಲ್ಲ ನಿಮಗೆ ನೀವು 4 ಜನ ಇಂಚರ ಅಕ್ಷಿತಾ ರವಿಕಾ ಮತ್ತು ಅಶ್ವಿನಿ ಅಶ್ವಿನಿ ಯೋಬಿನ ವರ್ಸ್ಟ್ ಪರ್ಫಾರ್ಮರ್ ಅಕ್ಷಿತಾ ನಿಮ್ಮ ಕೈಯಲ್ಲಿ ಕಾನ್ಫಿಡೆನ್ಸ್ ನಿಮ್ಮ ಕೈಯಲ್ಲಿ ಆಡುವಂಥ ಒಂದು ಛಲ ಇದೆ ನೀವು ಒಂದು ಒಳ್ಳೆ ಕಾಂಪಿಟೇಟರ್ ಆಗ್ತೀರ ಅಂತ ಒಂದೇ ಕಾರಣಕ್ಕೋಸ್ಕರ ಸಾವಿರಾರು ಜನ ಆಡಿಷನಲ್ಲಿ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ನಿಮ್ಮನ್ನ ಜನ ಎಷ್ಟೇ ಪ್ರೀತಿ ಮಾಡಿದ್ರು ಅಷ್ಟೇ ಜನ ಪತ್ರ ಬರೀತಿರೋದು ಹೀಗೆ ಹೇಗೆ ಅಂದರೆ ಅಕ್ಷಿತ್ ಅವರು ಎಲ್ಲೋ ಒಂದು ಕಡೆ ನಮ್ಮನ್ನೆಲ್ಲ ತುಂಬಾನೆ ಬೇಜಾರು ಮಾಡಿದಾರಂತ ಈಗ ನಾವು ಮಾಡೋ ಟಾಸ್ಕು ನಮ್ಮ ತಂಡ ಮಾಡೋ ಟಾಸ್ಕನ್ನೆಲ್ಲ ಸುಟ್ಟು ಬಿಸಾಕ್ಬಿಡೋಣ ನೀವು ನನಗೆ ಹೇಳಿ ಒಬ್ಬೊಬ್ಬರಾಗಿ ನೀವು ಟಾಸ್ಕ್ ಯಾವ ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಂತ ನಾನು ನಾಳೆಯಿಂದ ಬರ್ಕೊಡ್ತೀನಿ ಅದೇ ಟಾಸ್ಕ್ ನಿಮ್ಗೆ ಕೊಡ್ತೀನಿ ಆ ಟಾಸ್ಕಲ್ಲಿ ನಿಮ್ಮ ಮುಂದೆ ಬನ್ನಿ ರಾಗಸ್ಟ್ರೀನ್ ಬೀಟ್ ಮಾಡಿ ನಾನು ಸೈ ಅಂತೀನಿ ಅವಾಗ ಇಂಚರ ನೀವು ಹೇಳಿ ನೀವು ಯಾವ ಟಾಸ್ಕಲ್ಲಿ ಬೆಸ್ಟ್ ಬರ್ತೀರಾ ಕುಂಕು ಖೋಖೋ ಕಬಡ್ಡಿ ಮೌನ ವ್ರತ ಮಾಡ್ಕೊಂಡ್ರೆ ಇದಕ್ಕೆ ಉತ್ತರ ಇಲ್ಲ ನಾನಿವತ್ತು ನಿಂತಿರೋದು ನನಗೆ ಉತ್ತರ ಬೇಕು ಒಂದು ನೀವು ಉತ್ತರ ಕೊಡಿ ಇಲ್ಲ ಈಗಲೇ ಇರ್ತೀವಿ ಮನೆಯೊಳಗೆ ಹೋಗಿ ಬಟ್ಟೆ ಪ್ಯಾಕ್ ಮಾಡಿ ಗಾಡಿ ರೆಡಿ ಇದ್ದಾಗ ಕಲ್ಸಕ್ಕೆ ನಾನು ರೆಡಿ ಇದ್ದೀನಿ ರಕ್ಷಿತ ನಾನು ಕೂಗಾಡಿ ನೀವು ಮೌನವಾಗಿದ್ದರೆ ಅದಕ್ಕೆ ಉತ್ತರ ಸಿಗಲ್ಲ ಇಲ್ಲಿ ನನಗೆ ಇಂಚರನು ಫೈಟ್ರೆ ಅಕ್ಷಿತಾನು ಫೈಟ್ರೆ ರವಿಕಾನು ಅದೇ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಸೇಮ್ ವೇ ಅಶ್ವಿನಿ ದೀಪ್ತಿ ಅನ್ನಕ್ಕಿಲ್ಲ ನಾನಿಲ್ಲಿ ನೋಡ್ತಿರೋದು ಒಬ್ಬರಲ್ಲ ಹಾಗಿದ್ರೆ ಫಿನಾಲೆ ನಾಳೆ ಮಾಡಿಬಿಡೋಣ ರಾಜಶ್ರೀ ವಿನ್ ಮಾಡೋಣ ರೆಡಿನಾ ನಾಳೆ ರಾಜಶ್ರೀನ ಅನೌನ್ಸ್ ಮಾಡೋಣ ಯು ಆರ್ ದ ವಿನ್ನರ್ ಆಫ್ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ ಅಕ್ಷಿತ್ ಅವರೇ ನನಗೆ ಉತ್ತರ ಬೇಕು ಯಾಕೆ ಎಲ್ಲ ಟಾಸ್ಕಲ್ಲಿ ಸೋಲ್ತೀರ ಆ ಫೈಟರ್ ಆ್ಯಟಿಟ್ಯೂಡ್ ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತಿಲ್ಲದೆ ನೀವು ಕಳ್ಕೊಳ್ತಾ ಇರ ಏನಾಗ್ತಿದೆ ಇಲ್ಲ ನಾನು ಪ್ರತಿದಿನ ಕೂಗಾಡಿದ್ರೆ ನೀವು ಮಾಡಂಗಿದ್ರೆ ನಾಳೆಯಿಂದ ಒಂದು ಕಡ್ಡಿ ಹಿಡ್ಕೊಂಡು ಬರ್ತೀನಿ ನಾನು ಅಕ್ಷಿತ ನಂದೇ ತಪ್ಪು ಸರ್ ನಿಮ್ದೇ ತಪ್ಪು ಅಂತ ನೀವು ಅರ್ಥ ಮಾಡ್ಕೊಂಡಿದ್ದು ಒಳ್ಳೆ ವಿಷಯ ಬಟ್ ಏನ್ ತಪ್ಪು ಅಂತ ಅರ್ಥ ಮಾಡ್ಕೊಂಡಿದ್ರ ಅದು ದೊಡ್ಡ ವಿಷಯ ಅದನ್ನ ಹೇಳಿ ನನಗೆ ನಾನು ಸೀರಿಯಸ್ ಆಗಿ ಕ್ಯಾಪ್ಟನ್ಶಿಪ್ ತಗೊಂಡು ಎಲ್ಲರ ಜೊತೆನೂ ಸೀರಿಯಸ್ ಆಗಿದ್ದಿದ್ರೆ ಪ್ರಾಬ್ಲಿ ನಾಳೆ ನಿನ್ನೆ ಆತರ ಎಕ್ಸಾಕ್ಟ್ಲಿ ದಟ್ಸ್ ಅ ಪಾಯಿಂಟ್ ಒಬ್ಬ ಕ್ಯಾಪ್ಟನ್ ಆಗಿದ್ರೆ ಹೇಗಿರ್ಬೇಕು ನೀವೆಲ್ಲೋ ಒಂದ್ ಕಡೆ ರಾಗಷ್ಟ್ರಿ ಅವ್ರು ಲೀಡ್ ಮಾಡಿರೋ ಶಾಂತಿ ಟೀಮ್ ಆಗ್ಲಿ ನೀವು ಲೀಡ್ ಮಾಡಿರೋ ಕ್ರಾಂತಿ ಟೀಮ್ ಅಲ್ಲಿ ಐ ಡಿಂಟ್ ಸಿ ಎ ಕ್ಯಾಪ್ಟನ್ಶಿಪ್ ದೆ ಇಲ್ಲ ನಿಮ್ ಕ್ಯಾಪ್ಟನ್ ಆಗೋಕೆ ಅರ್ಹರಲ್ಲ ಅಂತ ಹೇಳಿದ್ರೆ ನಾನು ಬೇರೆ ಯಾರನ್ನ ಆಯ್ಕೆ ಮಾಡ್ತಿದ್ದೆ ನಿಮ್ಮೆಲ್ಲ ಕ್ವಾಲಿಟೀಸ್ ಇದೆ ಅಂತ ನಾವು ನಿಮ್ಮನ್ನ ಕ್ಯಾಪ್ಟನ್ ಮಾಡಿದ್ರಿ ಹೌದು ಅಲ್ವಾ ಅಕ್ಷಿತಾ ರವಿಕಾ ನೀವು ಅಷ್ಟೇ ನೀವೇನು ಮಹಾ ಚೆನ್ನಾಗಿ ಆಡಿಲ್ಲ ನಾವು ಕೊಟ್ಟಿರೋ ಟಾಸ್ಕಲ್ಲಿ ಚೆನ್ನಾಗಿ ಮಾಡ್ತೀರಂದು ಎಲ್ಲೋ ಒಂದು ಕಡೆ ಒಂದೆರಡು ಟಾಸ್ಕಲ್ಲಿ ಪರ್ಫಾರ್ಮ್ ಮಾಡಿಬಿಡ್ತೀರಾ ಆಮೇಲೆ 3 ಟಾಸ್ಕಲ್ಲಿ ಮತ್ತೆ 0 ಏನಾಗ್ತಿದೆ ನಿಮ್ಮ ಕೈಲಿ ನಿಮ್ಮ ಕೈಲಿ ಆಗಲ್ವಾ ರವಿಕಾ ನಾನು ಪರ್ಫಾರ್ಮ್ ಮಾಡ್ತೀನಿ ಮತ್ತೆ ಯಾಕೆ ಮಾಡಿಲ್ಲ ಇಷ್ಟು ದಿನ ಸರ್ ನನ್ನ ಕೈಲಿ 100% ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇದ್ದೀನಿ ಎಲ್ಲೋ ಒಂದು ಕಡೆ ಲೈಕ್ ಇದು 100% ಅಂತ ಹೇಳಿದ್ರೆ ರವಿಕಾ ಕಬಡ್ಡಿ ಆಡಿದ 100% ಅಲ್ಲ ಅಂತ ಒಪ್ಕೋತೀನಿ ಬಿಕಾಸ್ ವಿ ನಾವು ಅಷ್ಟು ಕೊಟ್ಟಿರೋ ಸಮಯದಲ್ಲಿ ವಿ ಕಾನ್ ಬಿ ಸೋ ಪರ್ಫೆಕ್ಟ್ ಸರ್ ಕೊಟ್ಟಿರೋ ಅಷ್ಟು ಚಿಕ್ಕ ಟೈಮ್ ಅಲ್ಲಿ ಬೇಗ ಕಲ್ಕೊಂಡು ಎಸ್ಕ್ಯೂಸ್ ಕಿಂಗ್ ನೀವು
ಪ್ರಶ್ನೆ ಎರಡು ಯಾಕೆ ಸೋತಿದ್ದೆ ಅಂತಲ್ಲ ಯಾಕೆ ಕೆಟ್ಟದಾಗ ಸೋತ್ರಿ ಅಂತ ಡು ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಆಸ್ಕಿಂಗ್ ಸರ್ ಟೀಮ್ ವರ್ಕ್ ಇಲ್ಲ ಸರ್ ಟೀಮ್ ಅಲ್ಲಿ ನೀವು ಏನು ಮಾಡ್ತೀರಿ ಹೇಳಿ ನಾನು ಕೇಳ್ತೀನಿ ನೀವು ರೆಸ್ಪಾಂಡ್ ಮಾಡಿ ಆಡಿದ್ರೆ ಆಗಲ್ಲ ಸರ್ ನಾನು ಟೀಮ್ ಅಲ್ಲಿ ಎಲ್ಲರೂ ಆಡಬೇಕು ನಾನು ಒಬ್ಬನಿಂದ ಟೀಮ್ ಗೆ ಆಗಲ್ಲ ಆಸ್ ಅ ಪ್ಲೇಯರ್ ಆಸ್ ಅನ್ ಇಂಡಿವಿಜುವಲ್ ನೀವು ಏನು ಆಡಿದ್ರಿ ಹೇಳಿ ಸರ್ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ನನ್ನ ಕೈಲಿ ಎಷ್ಟು ಕೂತೋ ಅಷ್ಟು ನಾನು ಆಡ್ತೀನಿ ಮತ್ತೆ ಸಬ್ಸ್ಟಿಟ್ಯೂಟ್ ಆಗಿ ಕೂತ್ಕೋಬೇಕಾದ್ರೆ ರವಿಕಾ ಈ ಟ್ರೈ ಗೆ ಬೇಕಾಗಿಲ್ಲ ಈ ಶೋ ಬರಬೇಡಿ ನೀವು ಏನೋ ಮಾತಾಡಿದ್ರೆ ಎಕ್ಸ್ಕ್ಯೂಸ್ ತಗೋಬಿಡ್ತೀರಾ ಕುಣಿಯ ಬರ್ದಿರೋ ನೆಲ ಡಂಕಂದಂಗೆ ಅವ್ರು ನ್ಯಾಷನಲ್ ಪ್ಲೇಯರ್ ಅಂತೆ ಅದಕ್ಕೆ ನಾವು ಸೋತೋಗ್ಬಿಟ್ರು ಅಂತೆ ಹಂಗಿದ್ರೆ ರಾಘಶ್ರೀನ್ ಕೇಳಬೇಕು ಯಾವ ಆಟದಲ್ಲಿ ನೀವು ಪ್ಲೇಯರ್ ಆಗಿದ್ದೀರಾ ಆ ಟಾಸ್ಕ್ ನಾವು ಕೊಡಲ್ಲ ಅಂತ ನೀವು ಸ್ಟೇಟ್ ಲೆವೆಲ್ ನ್ಯಾಷನಲ್ ಪ್ಲೇಯರ್ ಅಂತೆ ಇಟ್ಸ್ ನಥಿಂಗ್ ಬಟ್ ಎ ಪ್ಲೆಷರ್ ಆಫ್ ಚೀಪ್ನೆಸ್ ಟು ಫೈಂಡ್ ಅನ್ ಎಕ್ಸ್ಕ್ಯೂಸ್ ಅಂದ್ರೆ ಇದು ಹೇಳ್ತಾರಲ್ಲ ಕಾಟಾಚಾರಕ್ಕೆ ಒಂದು ಒಂದು ಹುಡ್ಕೊಳ್ಳೋದು ಎಲ್ಲೋ ಒಂದ್ ಕಡೆ ಶುಕ್ರವಾರ ನಾವು ಕೊಡೋ ಭರ್ಜರಿ ಒಂದು ಟಾಸ್ಕ್ ಅಲ್ಲಿ ಅಪ್ಪಿ ತಪ್ಪಿ ಎಲ್ಲೊಂದ್ ಕಡೆ ಗ್ಯಾಪ್ ಅಲ್ಲಿ ಮುಂದೆ ಬಂದ್ಬಿಡ್ತೀರ ಇಟ್ಸ್ ಬಿಕಮ್ ಅ ಚೀಪ್ ಗೇಮ್ ಯಾ ನಾನು ಹೇಳ್ತಿರೋದು ಇಷ್ಟೇ ನಿಮ್ಮೆಲ್ರಿಗೂ ಇಲ್ಲಿ ರಾಘಶ್ರೀ ಬಿಟ್ಟರೆ ನಾನು ಇನ್ನು ಯಾರನ್ನೂ ಕಾಣ್ತಾ ಇಲ್ಲ ಏನಾಗ್ತಿದೆ ದೀಪ್ತಿ ನಿಮ್ಮ ಪ್ರಕಾರ ವಾಯ್ ಸಚ್ ಅ ಬ್ಯಾಡ್ ಪರ್ಫಾರ್ಮೆನ್ಸ್ ರಿಯಲೈಸ್ ಆಗುತ್ತೆ ಟಾಸ್ಕ್ ಮಾಡ್ಬೇಕಾದ್ರೆ 100% ಇಲ್ಲ ಅಂತ ಚೆನ್ನಾಗಿ ಮಾಡಿದ್ರು ಅನ್ನಿಸ್ತಾ ಇರುತ್ತೆ ಇದು 100% ಅಲ್ಲ ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕಿತ್ತು ಅಂತ ಅದು ಟ್ರೈ ಮಾಡ್ತಾ ಇದ್ದೀನಿ ಸರ್ ಅದು ಬರೋಕ್ಕೆ ಏನಮ್ಮ ಟ್ರೈ ಮಾಡಿದೆ ಎಷ್ಟು ಆಡಿದೆ ನಿನ್ನ ಕೈಲಿ ಇಷ್ಟೇ ಆಗುತ್ತೆ ಅಂದರೆ ನಾನು ಇರೋದೇ ಸಣ್ಣಗೆ ನನ್ನ ಕೈಲಿ ಫಿಸಿಕಲ್ ಸ್ಟ್ರೆಂತ್ ಇಲ್ಲ ಅಂತ ಹೇಳಿದ್ರೆ ನೀವು ಯಾಕೆ ಬಂದ್ರಿ ನೀವು ನಿಮ್ಗೆ ಗೊತ್ತಾನ ರಿಯಾಲಿಟಿ ಶೋ ಅಂದ್ರೆ ಏನು ನೋಡಿದ್ರೆ ತಾನೆ ಪ್ಯಾಟೆ ಹುಡುಗಿರ ಹಳ್ಳಿಲೇ ಇಲ್ಲೇನು ಫ್ಲವರ್ ಶೋ ನಡೀತಿದ್ಯಾ ಚಾಟ್ ಶೋ ನಡೀತಿದ್ಯಾ ಇಲ್ಲ ಕುಕ್ರಿ ಶೋ ನಡೀತಿದ್ಯಾ ಇಲ್ಲ ತಾನೆ ಈಗ ನಾನು ನಿಮ್ಮನ್ನು ನಿಮ್ಮನ್ನು ಒಬ್ಬೊಬ್ಬರ ಕೇಳ್ತೀನಿ ನೀವೇ ನನಗೊಂದು ಆಪ್ಷನ್ ಕೊಡಿ ಓಕೆ ದೀಪ್ತಿ ಅವರು ನಿಮ್ಮಿಂದ ಶುರು ಮಾಡ್ತೀನಿ ಹೀಗೆ ಹೋದರೆ ಈ ಶೋಗೆ ಯಾವುದು ಮಜಾ ಇಲ್ಲ ನಿಮ್ಮ ಪ್ರಕಾರ ವಾಟ್ ಈಸ್ ದ ಸೊಲ್ಯೂಷನ್ ಆ ಚಾಲೆಂಜ್ ಇಂದ ಮಾಡಬೇಕಂದ್ರೆ ಏನು ಮಾಡ್ಬೇಕು ನೀವೇ ನಾವೇ ಕರೆಕ್ಟ್ ಮಾಡ್ಕೋಬೇಕು ರಾಘಶ್ರೀ ಎಲ್ಲರೂ ಸ್ವಲ್ಪ ಇನ್ನೂ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಂತ್ ಹಾಕಿ ಟಾಸ್ಕ್ ಮಾಡಬೇಕು ಅಖಿಲ ಸೀರಿಯಸ್ ಆಗಿ ತಗೋಬೇಕು ಅಶ್ವಿನಿ ಗಿವ್ ಅಪ್ ಆಟಿಟ್ಯೂಡ್ ಇರಬಾರ್ದು ನಾ ಏನು ಮಾಡಿದ್ರೂ ಫುಲ್ ಎಫರ್ಟ್ 200% 100% 200% ಹಾಕಿ ಮಾಡಬೇಕು ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಯಾವಾಗಲೂ ಲೂಸ್ ಮಾಡ್ಕೋಬಾರ್ದು ರವಿಕಾ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರಬೇಕು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರಬೇಕು 100% ಹಾಕಿ ಮಾಡಬೇಕು ನೀವು ಮಾಡ್ತೀರಾ ಹಾ ಎಸ್ ಅಕ್ಷಿತ ಅವರು ಸ್ಟ್ರಾಂಗ್ ಆಗಿರ್ಬೇಕು ಸರ್ ಇನ್ನು ಇಂಜರ ನಿಮ್ಮ ಪ್ರಕಾರ ಏನು ಯಾರು ಹೇಗಾದರೂ ಆಟ ಆಡಲಿ ನಾನು ಗೆಲ್ಲಬೇಕು ಅಂತ ಒಂದು ಆ್ಯಟಿಟ್ಯೂಡ್ ಮತ್ತು ಕಾನ್ಫಿಡೆನ್ಸ್ ಇರಬೇಕು ಪೇಟೆ ಹುಡುಗಿರ ಒಂದು ಸತಿ ನನ್ನ ಮುಖ ನೋಡಿ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದೊಂದೇ ಹೋಗೋಕಿನ ಮುಂಚೆ ನೀವು ನೀವಾಗಿರಿ ನೀವು ಬಂದಿರೋದು ಗೆಲ್ಲೋದಕ್ಕೆ ಗೆಲ್ಲಬೇಕು ಅಂದರೆ ಆಟ ಆಡಬೇಕು ಆಟ ಆಡಬೇಕು ಅಂದರೆ ನಿಮ್ಮಲ್ಲಿ ಛಲ ಇರಬೇಕು ಸೋಲನ್ನು ಹೆಗಲ ಮೇಲೆ ಹಾಕೋಬೇಡಿ ಗೆಲುವನ್ನು ತಲೆ ಮೇಲೆ ಇಟ್ಕೋಬೇಡಿ ನೀವು ನೀವಾಗಿರಿ ನೀವೊಂದು ಇಂಡಿಪೆಂಡೆಂಟ್ ಆಗಿರಿ ನಿಮ್ಮನ್ನು ನೋಡೋಕ್ಕೆ ಸಾವಿರಾರು ಜನ ಹೀರೋಸ್ ಅಂತ ತಿಳ್ಕೊಂಡು ನಿಮ್ಮನ್ನು ಪ್ರತಿದಿನ ತುಂಬ ಕಾತರದಿಂದ ಕಾಯ್ತಿದ್ದಾರೆ ಯು ಗಾಟ್ಸ್ ಗಾಟ್ ಇಟ್ ಇನ್ನೊಂದು ಸಲ ನಾವು ಕೊಟ್ಟಿರೋ ಟಾಸ್ಕಲ್ಲಿ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಬಾಯಿ ನಿಮ್ಮ ನಾಲ್ಗೆಯಿಂದ ಯಾವುದಾದ್ರೂ ಎಕ್ಸ್ಕ್ಯೂಸ್ ಬಂತು ಅಂತ ತಿಳ್ಕೊಳ್ಳಿ ಅವತ್ತು ಅವರ ಕೊನೆಯ ದಿನ ಟೇಕ್ ಕೇರ್ ಗುಡ್ ನೈಟ್ ಟೂ ಬಿಡು ಅಂದ ಏನಂತ ಕರೀತಾರ ಅಪ್ಪ ನಿನ್ನ ಪಾಪು ಹಳ್ಳಿ